ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನ್ ಡಿಸ್ಕಸನ್ ಮಾಡ್ತಿದ್ವಿ ಅಂದ್ರೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಚಾಮರಾಜನಗರ ಬೆರಳುಚ್ಚುಗಾರರ ನೇಮಕಾತಿ ಅಧಿಸೂಚನೆ ಸಂಖ್ಯೆ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ನೇಮಕಾತಿ ಇರೋದು ಯಾವ್ದಪ್ಪ ಅಂದ್ರೆ, ಬೆರಳಚ್ಚುಗಾರರ ಹುದ್ದೆಗಳಿಗೆ ನೇಮಕಾತಿ ಇರೋದು, ಅದು ಕೂಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಚಾಮರಾಜನಗರದಲ್ಲಿ ಈ ಹುದ್ದೆಗಳಿವೆ. ಸೊ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಚಾಮರಾಜನಗರ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚುಗಾರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ. ಸೊ ನೋಡ್ರಿ, ಮೇಲ್ಕಂಡೆ ಅಧಿಸೂಚನೆ ಅನ್ವಯ ಚಾಮರಾಜನಗರದ ಜಿಲ್ಲಾ ನ್ಯಾಯಾಂಗ ಘಟಕದ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 7 ಬೆರಳಚ್ಚುಗಾರರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದ್ರೆ 30/11/2022. ಅರ್ಜಿಗಳನ್ನು ಕಡ್ಡಾಯವಾಗಿ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ https://districts.ecourts.go.in/online-recruitment-chamarajnagar ನಲ್ಲಿ ನೀಡಲಾದ ಲಿಂಕ್ ಮೂಲಕ ಆನ್ಲೈನ್ನಲ್ಲಿ ದಿನಾಂಕ 27/10/2022 30/11/2022 ರಾತ್ರಿ 11:59 ಮಾತ್ರ ಸಲ್ಲಿಸತಕ್ಕದ್ದು, ಹಾಗೂ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ದಿನಾಂಕ 1/12/2022 ಅವಕಾಶವಿರುತ್ತದೆ. ಸೊ ನೋಡ್ರಿ, ಅರ್ಜಿಗಳನ್ನು ನೀವೇನ್ ಮಾಡ್ಬೇಕಂದ್ರೆ, ಚಾಮರಾಜನಗರದ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourts.go.in/online-recruitment-chamarajnagar ಇಲ್ಲಿ ಏನಪ್ಪ ಅಂದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಅದು ಕೂಡ ಏನಪ್ಪ ಅಂದ್ರೆ 27/10/2022 ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ಸೊ ನೋಡ್ರಿ, ಒಟ್ಟು ಹುದ್ದೆಗಳು ಎಷ್ಟಿದಾವೆ ಅಂದ್ರೆ 7 ಇದೆ. ಅದೇ ತರ ವೇತನ ಶ್ರೇಣಿ ನೋಡ್ರಿ, 21,400 ರೂಪಾಯಿಂದ ನಿಮಗೆ 42,000 ವೇತನ ಶ್ರೇಣಿ ಇರುತ್ತೆ. ಸೊ ಹುದ್ದೆಗಳ ವರ್ಗೀಕರಣ ನೋಡೋದಾದ್ರೆ, ಪ್ರವರ್ಗ 2A ಗ್ರಾಮೀಣ ಒಂದು ಹುದ್ದೆ ಇದೆ, ಸಾಮಾನ್ಯ ವರ್ಗ ಇತರೆ ಒಂದು ಹುದ್ದೆ ಇದೆ, ಪರಿಶಿಷ್ಟ ಪಂಗಡ ಮಹಿಳೆ ಒಂದು ಹುದ್ದೆ ಇದೆ, ಸಾಮಾನ್ಯ ವರ್ಗ ಮಾಜಿ ಸೈನಿಕ ಒಂದು ಹುದ್ದೆ ಇದೆ, ಪರಿಶಿಷ್ಟ ಜಾತಿ ಇತರೆ ಒಂದು ಹುದ್ದೆ ಇದೆ, ಸಾಮಾನ್ಯ ವರ್ಗ ಇತರೆ ಒಂದು ಹುದ್ದೆ ಇದೆ, ಪ್ರವರ್ಗ 3B ಮಹಿಳೆ ಒಂದು ಹುದ್ದೆ ಇದೆ. ಒಟ್ಟು 7 ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿರ್ಬೇಕಪ್ಪ ಅಂದ್ರೆ, ದ್ವಿತೀಯ PUC ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ಅಂದ್ರೆ PUC ಮಾಡಿರ್ಬೇಕು, ಜೊತೆಗೆ ಅಥವಾ ನೀವೇನ್ ಮಾಡಿರ್ಬೇಕಂದ್ರೆ 3 ವರ್ಷದ ಡಿಪ್ಲೊಮಾ ಇರುತ್ತೆ. ಯಾವ್ದಪ್ಪ ಅಂದ್ರೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್, ಅದರಲ್ಲಿ ನೀವೇನಪ್ಪ ಅಂದ್ರೆ ಉತ್ತೀರ್ಣರಾಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆನ ಹೊಂದಿರಬೇಕು. ಜೊತೆಗೆ ನೋಡ್ರಿ, ಇನ್ನೊಂದೇನಪ್ಪ ಅಂದ್ರೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸುವ ಹಿರಿಯ ದರ್ಜೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ವಿಷಯಗಳಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್, ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಏನಪ್ಪ ಅಂದ್ರೆ, ಸಾರ್ವಜನಿಕ ಶಿಕ್ಷಣ ಮಂಡಳಿಯಿಂದ ನಡೆಸುವಂತ ಶಿಕ್ಷಣ ಇಲಾಖೆಯಿಂದ ನಡೆಸುವಂತ ಹಿರಿಯ ದರ್ಜೆ ಅಥವಾ ಸೀನಿಯರ್ ಗ್ರೇಡ್ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ವಿಷಯಗಳಲ್ಲಿ ತೇರ್ಗಡೆ ಹೊಂದಿರಬೇಕಂತ ಅವರು ಹೇಳ್ತಿರ್ತಾರೆ. ಅದೇ ತರ ನೋಡ್ರಿ, ನೇಮಕಾತಿ ವಿಧಾನ ಯಾವ ತರನಾಗಿದೆ ಅಂದ್ರೆ, ಬೆರಳಚ್ಚುಗಾರ ಹುದ್ದೆಗಳಿಗೆ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಉಕ್ತ ಲೇಖನದಲ್ಲಿ ಕೊಡುವ ವಿಷಯವನ್ನು ಬೆರಳಚ್ಚು ಮಾಡುವ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಸಂದರ್ಶನ ನಡೆಸಲಾಗುವುದು. ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗರಿಷ್ಠ 100 ಅಂಕಗಳು, ಪರೀಕ್ಷೆ ಪಾಸಾಗಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಸೊ ನೋಡ್ರಿ, ನೀವು ಏನಪ್ಪ ಅಂದ್ರೆ ನಿಮ್ಮ PUC ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರೆ ಅದು ಜೊತೆಗೆ ಇವ್ರೇನ್ ಮಾಡ್ತಾರೆ ಅಂದ್ರೆ 15 ನಿಮಿಷ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಬೆರಳಚ್ಚು ಮಾಡಲು ಕೊಡ್ತಾರೆ. ಅದು ಏನಪ್ಪ ಅಂದ್ರೆ ಬೆರಳಚ್ಚು ಸಾಮರ್ಥ್ಯ ಪರೀಕ್ಷೆ ಅಂತ ಇರುತ್ತೆ. ಅಲ್ಲಿ ನೀವೇನಪ್ಪ ಅಂದ್ರೆ ಅವ್ರು ಕೊಟ್ಟಿರುವಂತ ವಿಷಯವನ್ನ ನೀವೇನಪ್ಪ ಅಂದ್ರೆ ಬೆರಳಚ್ಚು ಮಾಡಬೇಕು. ಇದರ ಆಧಾರದ ಮೇಲೆ ಏನಪ್ಪ ಅಂದ್ರೆ ಒಂದು ಹುದ್ದೆಗೆ 5 ಜನರನ್ನ ಅವರು ಸಂದರ್ಶನಕ್ಕೆ ಕರೀತಾರೆ. ಸೊ ನೋಡ್ರಿ, ಸಾಮಾನ್ಯ ಪರೀಕ್ಷೆಯಲ್ಲಿ ನಿಮಗೆ ಕನಿಷ್ಠ 100 ಅಂಕಗಳಿರುತ್ತೆ. ಪಾಸ್ ಆಗಲು ಕನಿಷ್ಠ ಎಷ್ಟು ಅಂಕಗಳನ್ನ ಗಳಿಸಬೇಕಪ್ಪ ಅಂದ್ರೆ 50 ಅಂಕಗಳನ್ನ ಗಳಿಸಬೇಕಂತ ಹೇಳ್ತಿದ್ದಾರೆ. ಮೇಲೆ ತಿಳಿಸಿರುವ ಹುದ್ದೆಗೆ 5 ಅಂಕಗಳನ್ನು ಸಂದರ್ಶನಕ್ಕೆ ನೀಡಲಾಗಿದೆ. ಅಂದ್ರೆ 5 ಅಂಕಗಳು ಏನಪ್ಪ ಅಂದ್ರೆ ಸಂದರ್ಶನಕ್ಕೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಪರಿವೀಕ್ಷಣಾ ಅವಧಿ ಅಂದ್ರೆ ಪ್ರೊಬೇಷನ್ ಪೀರಿಯಡ್. ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕರ್ನಾಟಕ ಸೇವಾ ನಿಯಮ 1977 ಪ್ರಕಾರ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರುಗಳ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖೆ ಪರೀಕ್ಷೆಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಮತ್ತು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದ್ರೆ 2 ವರ್ಷ ನಿಮ್ಗೆ ಪ್ರೊಬೇಷನರಿ ಪೀರಿಯಡ್ ಇರುತ್ತಲ್ಲ, ಅದರೊಳಗೆ ನೀವೇನ್ ಮಾಡ್ಬೇಕಂದ್ರೆ ಇಲಾಖೆ ಪರೀಕ್ಷೆ ಆದಂತ ಕನ್ನಡ ಭಾಷಾ ಪರೀಕ್ಷೆ ಮತ್ತೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ವಯೋಮಿತಿ ನೋಡ್ರಿ,
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗೆ ಕನಿಷ್ಠ ಎಷ್ಟಪ್ಪ ಅಂದ್ರೆ 18 ವಯಸ್ಸಾಗಿರ್ಬೇಕು, ಗರಿಷ್ಠ ಏನಪ್ಪ ಅಂದ್ರೆ 35 ವರ್ಷ ಮೀರಿರಬಾರ್ದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ. ಅದೇ ನೀವೇನಾದ್ರೂ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ರೆ 38 ವರ್ಷ ಮೀರಿರಬಾರ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ್ರೆ ನಿಮ್ಗೆ 40 ವರ್ಷ ಮೀರಿರಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಅರ್ಜಿ ಸಲ್ಲಿಸುವ ವಿಧಾನ, ಆಮೇಲೆ ಅರ್ಜಿ ಸಲ್ಲಿಸಲು ಪಾವತಿ ಮಾಡಬೇಕಾದಂತ ಅರ್ಜಿ ಶುಲ್ಕ ಎಷ್ಟಪ್ಪ ಅಂದ್ರೆ, ನೀವೇನಾದ್ರೂ ಸಾಮಾನ್ಯ ವರ್ಗ ಪ್ರವರ್ಗ 2A, 2B, 3A, 3B ಸೇರಿದಾಗಿದ್ರೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಕೊಟ್ಟಿರ್ತಾರೆ. ಜೊತೆಗೆ ನೋಡ್ರಿ, ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourts.gov.in/online-recruitment-chamrajnagar ಚಾಮರಾಜನಗರಲ್ಲಿ ನೀಡಲಾದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಸೌಲಭ್ಯದ ಮೂಲಕ ಮಾತ್ರ ಪಾವತಿಸತಕ್ಕದ್ದು. ಸೊ ನೋಡ್ರಿ, ಈ ಅರ್ಜಿ ಶುಲ್ಕ ಏನಿದೆಯಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕನೇ ನೀವು ಮಾಡಬೇಕು, ಅದು ಕೂಡ ಅವರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮತ್ತೆ ನೆಟ್ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡಿ ಮಾಡಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ನಿಮ್ಗೆ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourts.gov.in/online-recruitment-chamrajnagar ಇದ್ರ ಮೂಲಕನೇ ಅರ್ಜಿಗಳನ್ನ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸುವಂತೆ ಈ ಸೂಚನೆಗಳನ್ನ ಓದಿಕೊಳ್ಳ್ರಿ ಅಂತ ಅವರು ಹೇಳ್ತಿದ್ದಾರೆ. ಇದೇ ತರನಾಗ ಏನಪ್ಪ ಅಂದ್ರೆ ಇನ್ನೊಂದು ಹುದ್ದೆ ಇದೆ ಚಾಮರಾಜನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ, ಇನ್ನೊಂದು ಹುದ್ದೆ ಇದೆ, ಅದನ್ನು ಸಹ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಈ ಹುದ್ದೆ ಯಾವ್ದಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚು ನಕಲುಗಾರ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡುವ ಬಗ್ಗೆ. ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದಾವೆಪ್ಪ ಅಂದ್ರೆ 4 ಹುದ್ದೆಗಳಿವೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2022. ಆಮೇಲೆ ಅರ್ಜಿಗಳನ್ನು ನೀವೇನಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourts.gov.in/online-recruitment-chamrajnagar ಅರ್ಜಿಗಳನ್ನ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಅದು ಕೂಡ ಏನಪ್ಪ ಅಂದ್ರೆ 30/11/2022 ನೀವು ಅರ್ಜಿಗಳನ್ನ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಒಟ್ಟು ಹುದ್ದೆಗಳು ಇಲ್ಲಿ ಎಷ್ಟಿದಾವಪ್ಪ ಅಂದ್ರೆ 4 ಹುದ್ದೆಗಳಿವೆ. ಬೆಳ್ಳಚ್ಚು ನಕಲುಗಾರರಲ್ಲಿ ನಿಮಗೆ 4 ಹುದ್ದೆಗಳಿವೆ. ಇಲ್ಲಿ ವೇತನ ಶ್ರೇಣಿ ಎಷ್ಟಿದೆ ಅಂದ್ರೆ 21,400 ರೂಪಾಯಿಂದ 42,000 ರೂಪಾಯಿ ಇದೆ. ಸೊ ನೋಡ್ರಿ, ಸಾಮಾನ್ಯ ವರ್ಗ ಗ್ರಾಮೀಣಕ್ಕೆ 1 ಹುದ್ದೆ ಮೀಸಲಾಗಿದ್ರೆ, ಪರಿಶಿಷ್ಟ ಜಾತಿ ಮಹಿಳೆ 1 ಹುದ್ದೆ ಮೀಸಲಾಗಿದೆ, ಸಾಮಾನ್ಯ ವರ್ಗ ಕನ್ನಡ ಮಾಧ್ಯಮ 1 ಹುದ್ದೆ ಮೀಸಲಾಗಿದ್ರೆ, ಪ್ರವರ್ಗ 2A ಮಹಿಳೆ 1 ಹುದ್ದೆ ಮೀಸಲಾಗಿದೆ. ಒಟ್ಟು ಎಷ್ಟಪ್ಪ ಅಂದ್ರೆ 4 ಹುದ್ದೆಗಳಿವೆ. ಸೊ ನೋಡ್ರಿ, ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂದ್ರೆ, ದ್ವಿತೀಯ PUC ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ಒಂದು PUC ಮಾಡಿರಬೇಕು, ಅಥವಾ ನೀವೇನಪ್ಪ ಅಂದ್ರೆ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ನಲ್ಲಿ ನೀವೇನಪ್ಪ ಅಂದ್ರೆ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಜೊತೆಗೆ ನೋಡ್ರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸುವ ಕಿರಿಯರ್ ದರ್ಜೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ವಿಷಯಗಳಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ್ ವಿದ್ಯಾರ್ಹತೆ ಅಂದರೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ್ ವಿದ್ಯಾರ್ಹತೆ. ನೋಡ್ರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆಸುವಂತ ಕಿರಿಯ ದರ್ಜೆ ಅಥವಾ ಜೂನಿಯರ್ ಗ್ರೇಡ್ ಕನ್ನಡ ಮತ್ತೆ ಆಂಗ್ಲ ಭಾಷೆಗಳ ಬೆರಳಚ್ಚು ಪರೀಕ್ಷೆಗಳಲ್ಲಿ ನೀವೇನಪ್ಪ ಅಂದ್ರೆ ತೇರ್ಗಡೆ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಅಥವಾ ತತ್ಸಮಾನ್ ವಿದ್ಯಾರ್ಹತೆ ಅಂದ್ರೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ್ ವಿದ್ಯಾರ್ಹತೆ ನೀವು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ನೇಮಕಾತಿ ವಿಧಾನ ಏನಿದೆಯಪ್ಪ ಅಂದ್ರೆ, ಬೆರಳಚ್ಚು ನಕಲುಗಾರ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಉಕ್ತ ಲೇಖನದಲ್ಲಿ ಕೊಡುವ ವಿಷಯಗಳನ್ನು ಬೆರಳಚ್ಚು ಮಾಡುವ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. ಸೊ ನೋಡ್ರಿ, ಇಲ್ಲಿ ಕೂಡ ಏನಪ್ಪ ಅಂದ್ರೆ ನಿಮಗೆ ಸೇಮ್ ನೇಮಕಾತಿ ವಿಧಾನಗಳನ್ನೇ ಕೊಡ್ತಾರೆ. ಇಲ್ಲಿ ಕೂಡ ಏನಪ್ಪ ಅಂದ್ರೆ 15 ನಿಮಿಷ ನಿಮಗೆ ಉಕ್ತ ಲೇಖನ ವಿಷಯವನ್ನು ಕೊಡ್ತಾರೆ, ಅದನ್ನ ಬೆರಳಚ್ಚು ಮಾಡುವ ಸಾಮರ್ಥ್ಯ ಪರೀಕ್ಷೆ ಅಂತ ಕರೀತಾರೆ. ಈ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವ ಅಂಕಗಳು ಜೊತೆಗೆ ನೀವು ಅರ್ಹತಾ ಪರೀಕ್ಷೆ ಅಂದ್ರೆ PUCಯಲ್ಲಿ ಗಳಿಸಿರುವ ಅಂಕಗಳ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಸಂದರ್ಶನಕ್ಕೆ 1:5 ರೇಷೋದಲ್ಲಿ ಕರೀತಾರೆ. ಸೊ ನೋಡ್ರಿ, ಈ ಪರೀಕ್ಷೆಯಲ್ಲಿ ನಿಮ್ಗೆ ಗರಿಷ್ಠ ಏನಪ್ಪ ಅಂದ್ರೆ 100 ಅಂಕಗಳಿರುತ್ತೆ. ಈ ಸಾಮರ್ಥ್ಯ ಪರೀಕ್ಷೆನ ನೀವು ಪಾಸ್ ಆಗ್ಬೇಕಾದ್ರೆ ಕನಿಷ್ಠ 50 ಅಂಕಗಳನ್ನ ಪಡೆದುಕೋಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಸಂದರ್ಶನಕ್ಕೆ ನೋಡ್ರಿ 5 ಅಂಕಗಳನ್ನ ಮೀಸಲಾಗಿಟ್ಟಿರ್ತಾರೆ. ಅದೇ ತರನಾಗ ಏನಪ್ಪ ಅಂದ್ರೆ ಇಲ್ಲಿ ಪರಿವೀಕ್ಷಣಾ ಅವಧಿ ಅಂದ್ರೆ ಪ್ರೊಬೇಷನ್ ಪೀರಿಯಡ್ ಸಹ ಏನಪ್ಪ ಅಂದ್ರೆ 2 ವರ್ಷ ಇರುತ್ತೆ. ಸೊ ಈ 2 ವರ್ಷದಲ್ಲಿ ನೀವೇನಪ್ಪ ಅಂದ್ರೆ ಕನ್ನಡ ಭಾಷೆ ಪರೀಕ್ಷೆ ಮತ್ತೆ ಕಂಪ್ಯೂಟರ್ ಸಾಕ್ಷರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ವಯೋಮಿತಿ ಸಹ ಏನಪ್ಪ ಅಂದ್ರೆ ಕನಿಷ್ಠ 18, ಗರಿಷ್ಠ ಸಾಮಾನ್ಯ ವರ್ಗದವರಿಗೆ 35, ಪ್ರವರ್ಗ 2A, 2B, 3A, 3B 38,
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ 40 ವರ್ಷಗಳು. ಜೊತೆಗೆ ಶುಲ್ಕನು ಕೂಡ ಏನಪ್ಪ ಅಂದ್ರೆ ಸೇಮ್ ಆಗಿದೆ. ಅಂದ್ರೆ ನೀವು ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಾಗಿದ್ರೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ ಶುಲ್ಕ ಪಾವತಿಯಿಂದ ನಿಮ್ಗೆ ವಿನಾಯಿತಿ ಇರುತ್ತೆ. ಸೊ ನೋಡ್ರಿ, ಶುಲ್ಕವನ್ನು ನೀವೇನ್ ಮಾಡ್ಬೇಕಂದ್ರೆ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourts.gov.in/online-recruitment-chamrajnagar ಇದರಲ್ಲೇ ನೀವು ಪಾವತಿಯನ್ನ ಮಾಡಬೇಕು. ಅದು ಕೂಡ ಏನಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ. ಅಲ್ಲಿ ಕೂಡ ಏನಂದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೀವೇನಪ್ಪ ಅಂದ್ರೆ ಈ ಆನ್ಲೈನ್ ಅರ್ಜಿ ಹಾಕಕ್ಕಿಂತ ಮುಂಚೆ ಸೂಚನೆಗಳನ್ನ ಕೊಟ್ಟಿದ್ರೆ ಅದನ್ನು ಸಹ ಓದ್ಕೋರಿ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ನಿಮ್ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋಬಹುದು. ಜೊತೆಗೆ ನೋಡ್ರಿ, ಯಾರೆಲ್ಲ ಆನ್ಲೈನ್ ಅರ್ಜಿ ಹಾಕ್ತಿದಿರಲ್ಲ ಅವ್ರ ಅರ್ಜಿ ಹಾಕೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಇಲ್ಲೇನು ಸೂಚನೆಗಳನ್ನ ಕೊಟ್ಟಿದ್ರಲ್ಲ, ಒಂದ್ಸರಿ ಆ ಸೂಚನೆಗಳನ್ನ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಯಾವುದೇ ತರ ಅಂತ ಡೌಟ್ಸ್ ಇರಲ್ಲ. ಇದೇ ತರ ನೋಡ್ರಿ ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.